ತಪಸ್ಸು ಕಾಲದ ನಾಲ್ಕನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸುಸ್ವಾಗತ ಸಂತ ಯವನನ್ನು ಬರೆದ ಶುಭ ಸಂದೇಶದಿಂದ ವಾಚನ ಯೇಸು ಸ್ವಾಮಿ ಹೇಳಿದ್ದನ್ನು ಕೇಳಿ ನೆರೆದಿದ್ದವರಲ್ಲಿ ಕೆಲವರು ಬರಬೇಕಾಗಿದ್ದ ಪ್ರವಾದಿ ಈತನೇ ಸರಿ ಎಂದರು ಇನ್ನು ಕೆಲವರು ಈತನೇ ಲೋಕೋದ್ಧಾರಕ ಎಂದರು ಮತ್ತೆ ಕೆಲವರು ಲೋಕೋದ್ಧಾರಕ ಗಲಿಲಯದಿಂದ ಬರುವುದುಂಟೆ ಆತ ದಾವಿದ ವಂಶಜನು ಆತನು ಹುಟ್ಟುವುದು ದಾವಿದನವರಾದ ಬೆತ್ಲಹೇಮಿನಲ್ಲಿ ಎಂದು ಪವಿತ್ರ ಗ್ರಂಥವೇ ಹೇಳಿದೆಯಲ್ಲವೇ ಎಂದು ವಾದಿಸಿದರು ಹೀಗೆ ಏಸುವನ್ನು ಕುರಿತು ಜನರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ಕೆಲವರಿಗಂತೂ ಏಸುವನ್ನು ಹಿಡಿದು ಬಂಧಿಸಬೇಕೆನಿಸಿತು ಆದರೆ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ ಕಾವಲಾಳುಗಳು ಹಿಂದಿರುಗುವಾಗ ಮುಖ್ಯ ಯಾಜಕರು ಮತ್ತು ಪರಿಸಾಯರು ಅವನನ್ನೇಕೆ ನೀವು ಹಿಡಿದು ತರಲಿಲ್ಲ ಎಂದು ಹೇಳಿದರು ಅವರು ಆತನು ಮಾತನಾಡುವಂತೆ ಯಾರೂ ಎಂದು ಮಾತನಾಡಿದ್ದಿಲ್ಲ ಎಂದು ಉತ್ತರಿಸಿದರು ಅದಕ್ಕೆ ಫರಿಸಾಯರು ಏನು ನೀವು ಕೂಡ ಅವನಿಗೆ ಮರಳಾಗಿ ಬಿಟ್ಟಿರೋ ನಿಮ್ಮ ಮುಖಂಡರಲ್ಲಾಗಲಿ ಫರಿಸಾಯರಲ್ಲಾಗಲಿ ಯಾರಾದರೂ ಅವನನ್ನು ನಂಬಿದ್ದುಂಟೆ ಧರ್ಮಶಾಸ್ತ್ರದ ಗಂಧವೂ ಇಲ್ಲದ ಜನಜಂಗುಳಿ ಶಾಪಗ್ರಸ್ತವಾಗಿದೆ ಎಂದರು ಅಲ್ಲಿದ್ದ ಫರಿಸಾಯರಲ್ಲಿ ನಿಕೋದೆಮನು ಒಬ್ಬನು ಹಿಂದೆ ಏಸುವನ್ನು ಕಾಣಲು ಬಂದಿದ್ದವನು ಈತನೇ ಈತನು ಅವರಿಗೆ ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಕೇಳದೆ ಆತನು ಮಾಡಿರುವುದನ್ನು ಕಂಡುಕೊಳ್ಳದೆ ಆತನನ್ನು ದೋಷಿ ಎಂದು ನಿರ್ಧರಿಸುವುದು ಶಾಸ್ತ್ರಸಮ್ಮತವೇ ಎಂದು ಕೇಳಿದನು ಅದಕ್ಕೆ ಅವರು ನೀನು ಗಲೀಲೇಯದವನೋ ಪವಿತ್ರ ಗ್ರಂಥವನ್ನು ಓದಿ ನೋಡು ಗಲೀಲೇಯದಿಂದ ಯಾವ ಪ್ರವಾದಿಯೂ ತಲೆ ಎತ್ತುವುದಿಲ್ಲ ಎಂಬುದು ನಿನಗೆ ಗೊತ್ತಾಗುತ್ತದೆ ಎಂದು ಮರುತ್ತರ ಕೊಟ್ಟರು ಬಳಿಕ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಧರ್ಮಶಾಸ್ತ್ರದ ಗಂಧವು ಇಲ್ಲದ ಜನಜಂಗುಳಿ ಶಾಪಗ್ರಸ್ತವಾಗಿದೆ ಇದು ಮುಖ್ಯ ಯಾಜಕರು ಮತ್ತು ಪರಿಸಾಯರ ಬಾಯಿಂದ ಬಂದಂತಹ ಮಾತು ಆದರೆ ಇದರಲ್ಲಿ ಕಲಿಯಬೇಕಾದ ಅರಿಯಬೇಕಾದ ಅನೇಕ ಅಂಶಗಳು ಅಡಕವಾಗಿವೆ ಧರ್ಮಶಾಸ್ತ್ರದ ಗಂಧವು ಇಲ್ಲದ ಜನಜಂಗುಳಿ ಶಾಪಗ್ರಸ್ತವಾಗಿದೆ ಏಕೆಂದರೆ ಆ ಜನಜಂಗುಳಿ ಪ್ರಭು ಏಸುಕ್ರಿಸ್ತರ ಬರುವಿಕೆಯನ್ನ ಏಸು ಅರಿಯಲು ವಿಫಲವಾಗುತ್ತದೆ ಏಸು ಅರಿಯದವನು ಅರಿಯಲು ವಿಫಲನಾಗುವವನು ಶಾಪಗ್ರಸ್ತನಾಗುತ್ತಾನೆ ಏಕೆಂದರೆ ಏಸು ಆತನನ್ನು ಉದ್ಧರಿಸುವುದು ಆತನ ವಿಶ್ವಾಸವಿಲ್ಲದೆ ಕಷ್ಟವಾಗುತ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನಾವೆಲ್ಲರೂ ಆಳವಾಗಿ ಗೂಢವಾಗಿ ಗಾಢವಾಗಿ ಧ್ಯಾನಿಸಬೇಕಾದ ಒಂದು ವಿಷಯ ನನ್ನ ಧರ್ಮಶಾಸ್ತ್ರದ ಜ್ಞಾನ ಎಷ್ಟರ ಮಟ್ಟಿಗಿದೆ ಎಷ್ಟರ ಮಟ್ಟಿಗೆ ನಾನು ಧರ್ಮಶಾಸ್ತ್ರದ ಅಧ್ಯಯನ ಮಾಡುತ್ತೇವೆ ನಾವು ಈ ವಿಷಯದಲ್ಲಿ ನಾಚಿಕೆ ಪಡಲೇಬೇಕು ಏಕೆಂದರೆ ನಮ್ಮ ಜ್ಞಾನ ಸೀಮಿತವಾದುದು ಧರ್ಮಶಾಸ್ತ್ರವನ್ನ ನಾವು ಅರಿಯುವುದರಲ್ಲಿ ಸ್ವಲ್ಪ ಸೋಮಾರಿಗಳೇ ಧರ್ಮಶಾಸ್ತ್ರವನ್ನ ಸ್ವಲ್ಪ ಓದುವುದು ಓದಿ ಅರ್ಥೈಸಿಕೊಳ್ಳುವುದು ಅದನ್ನ ಜೀವನದಲ್ಲಿ ಪಾಲಿಸಲು ಪ್ರಯತ್ನಿಸುವಂತದ್ದು ನಮಗೆ ಸ್ವಲ್ಪ ಕಷ್ಟ ಸಾಧ್ಯವಾದುದು ದೇವರ ವಾಕ್ಯವನ್ನ ಓದಿ ಅದನ್ನ ಮನನ ಮಾಡಿಕೊಂಡು ಮನನ ಮಾಡಿ ಧ್ಯಾನ ಮಾಡಿ ಅದನ್ನ ಮೈರೂಡಿಸಿಕೊಂಡವರು ಬಹಳ ಕಡಿಮೆ ಎಷ್ಟೋ ಬಾರಿ ನಾವು ಧರ್ಮಶಾಸ್ತ್ರದ ತತ್ವಗಳನ್ನ ಪಾಲಿಸುತ್ತೇವೆ ಆದರೆ ಧರ್ಮಶಾಸ್ತ್ರವನ್ನು ಅರಿಯುವಲ್ಲಿ ಸ್ವಲ್ಪ ಸೋಮರಿತನ ಎಂದೇ ಹೇಳಬೇಕು ನಮ್ಮ ಜ್ಞಾನ ಬಹಳವಾಗಿ ಸೀಮಿತವಾದುದು ಬೇರೆಯವರಿಗೆ ನಮ್ಮನ್ನ ಹೋಲಿಸಿ ನೋಡಿದರೆ ಧರ್ಮಶಾಸ್ತ್ರದ ಬಗ್ಗೆ ಏನಾದರೂ ನಾವು ಒಮ್ಮೆಲೆ ಯಾರಾದರೂ ಕೇಳಿದರೆ ಐದು ನಿಮಿಷ ಮಾತನಾಡುವಂತಹ ಶಕ್ತಿ ನಮ್ಮಲ್ಲಿಲ್ಲ ಎಷ್ಟು ಪುಸ್ತಕಗಳಿವೆ ಆ ಪುಸ್ತಕದಲ್ಲಿ ಯಾವ ರೀತಿಯ ವಿಭಜನೆ ಇದೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಅವುಗಳ ವ್ಯತ್ಯಾಸವೇನು ಹೀಗೆ ಸಣ್ಣ ಸಣ್ಣ ಪ್ರಶ್ನೆಗಳನ್ನ ಕೇಳಿದರೂ ನಾವು ಸೋತು ಬಿಡುತ್ತೇವೆ ಆದ್ದರಿಂದಲೇ ಕೆಲವರು ನಮ್ಮನ್ನ ನಮ್ಮ ಈ ಮಂದೆಯಿಂದ ಬಹಳ ಸುಲಭವಾಗಿ ನಮ್ಮನ್ನ ಕಿತ್ತು ಸಾಗುತ್ತಾರೆ ಯಾಕೆಂದರೆ ಕೆಲವರು ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳಿದ ಕೂಡಲೇ ನಮಗೆ ಉತ್ತರ ಅರಿಯದೆ ಅವರು ಹೇಳುವುದೇ ಸರಿ ಎನ್ನಿಸುತ್ತದೆ ಏಕೆಂದರೆ ನಮ್ಮ ಧರ್ಮಶಾಸ್ತ್ರದ ಜ್ಞಾನ ಶೂನ್ಯ ಬೈಬಲ್ ಅನ್ನು ಓದುವುದು ಓದಿ ಅಧ್ಯಯನ ಮಾಡುವುದು ನಮಗೆ ಕಷ್ಟ ನಮಗೆ ಇಷ್ಟವೂ ಇಲ್ಲ ಅದರಿಂದ ಧರ್ಮಶಾಸ್ತ್ರದ ಗಂಧವೂ ಇಲ್ಲದ ಜನಜಂಗುಳಿ ಶಾಪಗ್ರಸ್ತವಾಗಿದೆ ಏಕೆಂದರೆ ಅದು ದೇವರನ್ನ ಆಳವಾಗಿ ಗಾಢವಾಗಿ ಗೂಢವಾಗಿ ಅರಿಯಲು ವಿಫಲವಾಗುತ್ತದೆ ದೇವರನ್ನ ಅರಿಯದೆ ಹೋದರೆ ನಾವು ಉದ್ಧಾರವಾಗಲು ಸಾಧ್ಯವಿಲ್ಲ ಆದ್ದರಿಂದಲೇ ಆ ಜನಜಂಗುಳಿ ಶಾಪಗ್ರಸ್ತವಾಗುತ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಭಾಗ್ಯವಂತರು ಏಕೆಂದರೆ ನಾನಾ ರೀತಿಯಲ್ಲಿ ದೇವರ ವಾಕ್ಯವನ್ನ ಓದಿ ಅದನ್ನ ಧ್ಯಾನ ಮಾಡಿ ಅದನ್ನ ನಮಗೆ ಧ್ಯಾನದ ರೂಪದಲ್ಲಿ ಕೊಡುವ ಅನೇಕ ವಿಧಾನಗಳು ಇಂದಿವೆ ಅದನ್ನು ಆಲಿಸುತ್ತೇವೆ ಆದರೆ ಎಷ್ಟೋ ಬಾರಿ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡುವುದಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಧರ್ಮ ಧರ್ಮಶಾಸ್ತ್ರದ ಜ್ಞಾನ ವೃದ್ಧಿಸಲಿ ಬೈಬಲ್ ಜ್ಞಾನ ವೃದ್ಧಿಸಲಿ ಒಬ್ಬನು ಜ್ಞಾನವಿಲ್ಲದೆ ಪ್ರೀತಿಸಲು ಸಾಧ್ಯವಿಲ್ಲ ಒಬ್ಬನನ್ನ ಸರಿಯಾಗಿ ಅರಿಯದೆ ಆತನನ್ನ ಪ್ರೀತಿಸಲು ಸಾಧ್ಯವಿಲ್ಲ ಸರಿಯಾದ ಜ್ಞಾನವಿಲ್ಲ ಇಲ್ಲದ ಜಾಗದಲ್ಲಿ ನಿಜವಾದ ಪ್ರೀತಿ ಇರಲು ಸಾಧ್ಯವಿಲ್ಲ ದೇವರನ್ನ ಆಳವಾಗಿ ಪ್ರೀತಿಸಬೇಕಾದರೆ ದೇವರನ್ನ ಆಳವಾಗಿ ಅರಿಯಬೇಕು ದೇವರನ್ನ ಆಳವಾಗಿ ಅರಿಯಬೇಕಾದರೆ ಧರ್ಮಶಾಸ್ತ್ರದ ಜ್ಞಾನ ಅತ್ಯಧಿಕವಾಗಿ ಬೇಕು ಏಕೆಂದರೆ ಧರ್ಮಶಾಸ್ತ್ರದಲ್ಲಿ ಬೈಬಲ್ನಲ್ಲಿ ಏಸು ಯಾರು ಏಸಿನ ಮಹತ್ವವೇನು ನಮ್ಮ ಈ ಶಿಷ್ಯತ್ವದ ಸಾರವೇನು ಎಂಬುದನ್ನು ಕಲಿಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಇಂದು ಕೆಲವೇ ದಿನಗಳು ಇವೆ ಇಂದು ಒಂದು ಸಂಕಲ್ಪವನ್ನು ಮಾಡೋಣ ಈ ತಪಸ್ಸು ಕಾಲದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಧರ್ಮಶಾಸ್ತ್ರಕ್ಕೆ ಅಂದರೆ ಬೈಬಲ್ಗೆ ಹೆಚ್ಚಿನ ಮಹತ್ವವನ್ನು ನೀಡಿ ದೇವರನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ ಯಾರು ಹೆಚ್ಚು ಹರಿಯುತ್ತಾರೋ ಆತ ಹೆಚ್ಚು ಪ್ರೀತಿ ಪ್ರೀತಿಸುತ್ತಾನೆ ಯಾರು ಹೆಚ್ಚು ಪ್ರೀತಿಸುತ್ತಾರೋ ಅವರು ಹೆಚ್ಚು ಹೆಚ್ಚು ದೈವ ವಿವರಗಳನ್ನು ಪಡೆಯುತ್ತಾರೆ ಯಾರು ದೇವರನ್ನು ಹೆಚ್ಚು ಪ್ರೀತಿಸುತ್ತಾರೋ ಅವರು ದೇವರಿಗೆ ಹೆಚ್ಚು ಹೆಚ್ಚು ಹತ್ತಿರದವರಾಗುತ್ತಾರೆ ಹೆಚ್ಚು ಹರಿತಷ್ಟು ಹೆಚ್ಚು ಪ್ರೀತಿ ಹೆಚ್ಚು ಪ್ರೀತಿಸಿದಷ್ಟು ನಮ್ಮ ಸಂಬಂಧ ಬಲಗೊಳ್ಳುತ್ತದೆ ಶಕ್ತಿಯುತವಾಗುತ್ತದೆ ಆದ್ದರಿಂದ ಇಂದು ಒಂದು ಸಂಕಲ್ಪವನ್ನು ಮಾಡಿ ಸ್ವಲ್ಪ ಸಮಯ ಒಂದು ಐದು ನಿಮಿಷಗಳ ಕಾಲ ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಅದನ್ನ ಜ್ಞಾಪಕದಲ್ಲಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ನನ್ನ ಈ ಸನ್ನಿವೇಶನದಲ್ಲಿ ಸನ್ನಿವೇಶದಲ್ಲಿ ದೇವರು ನನಗೆ ಏನು ಹೇಳುತ್ತಾರೆ ಯಾವಾಗ ನನ್ನ ಮನಸ್ಸಿನಲ್ಲಿ ದೈವವಾಕ್ಯವಿದೆ ಆಗ ಆ ದೈವವಾಕ್ಯ ನನ್ನ ಸಂದಿಗ್ಧ ಸ್ಥಿತಿಯಲ್ಲಿ ನನಗೆ ನೆರವನ್ನು ನೀಡುತ್ತದೆ ದಾರಿಯನ್ನು ನೀಡುತ್ತದೆ ಹೀಗೆ ಆ ಧರ್ಮಶಾಸ್ತ್ರದ ಗಂಧ ಆ ಧರ್ಮಶಾಸ್ತ್ರದ ಸುವಾಸನೆ ನನ್ನ ಜೀವನದಲ್ಲಿ ಪರಿಮಳವನ್ನ ನನ್ನ ಜೀವನದಲ್ಲಿ ಉಲ್ಲಾಸವನ್ನ ನೀಡುತ್ತದೆ ಅಂತಹ ಭಾಗ್ಯ ನಮ್ಮೆಲ್ಲರದಾಗಲಿ ಎಂದು ಪ್ರಾರ್ಥಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮ್ಯ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನ ಹೇರಳವಾಗಿ ಅರಸಲಿ ಆಮೇಲೆ